ಇನ್ನು ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಪ್ರಗತಿಯನ್ನು ಹಣಕಾಸು ವಿಚಾರದಲ್ಲಿ ಪ್ರಗತಿಯನ್ನು ಕಾಣುತ್ತೆ. ಒಟ್ಟಾರೆ ತುಂಬ ದಿನಗಳಿಂದ ಯಾವುದೂ ಆಗಲಿಲ್ಲ, ಇವತ್ತು ತಕ್ಕ ಮಟ್ಟಿಗಾದರೂ ಆಯ್ತಲ್ಲ ಅಂತ ಖುಷಿ ಪಡ್ತೀರಿ. ಅಂತಹ ಖುಷಿಯಲ್ಲೇ ಇವತ್ತು ಮಕ್ಕಳಿಗೆ ಏನಾದರೂ ಕೂಡ ಸಿಹಿ ತಿಂಡಿಯನ್ನು ಕೊಡಿಸ್ತಕ್ಕಂಥದ್ದನ್ನು ಮರಿಬೇಡಿ, ರೇಗಾಟವನ್ನು ಮಾಡಬೇಡಿ, ಪ್ರಕ್ಷುಬ್ಧ ವಾತಾವರಣವನ್ನು ಸೃಷ್ಟಿ ಮಾಡ್ಕೋಬೇಡಿ. ವೃಶ್ಚಿಕ ರಾಶಿಯವರು ಕೆಂಪು ಹವಳವನ್ನು ದೀಪದಲ್ಲಿ ಹಾಕ್ತಕ್ಕಂಥದ್ದು, ಏನು ನಿಮ್ಮ ಮನೇಲಿ ದೀಪಸ್ತಂಭ ಇಟ್ಟಿರ್ತೀರಿ, ಆ ದೀಪಸ್ತಂಭದಲ್ಲಿ ಹಾಕ್ತಕ್ಕಂಥದ್ದು ಈ ಅಮಾವಾಸ್ಯೆಯಲ್ಲಿ. ದ್ವಿತೀಯದಲ್ಲಿ ಬಂದಾಗ ಅಂದರೆ ನಾಳೆದ್ದು ನೀವು ಅದನ್ನು ನಿಮ್ಮ ಜೊತೆಗೆ ಇಟ್ಕೊಂಡಾಗ ಪ್ರಗತಿಯನ್ನು ತುಂಬ ಚೆನ್ನಾಗಿ ನೀವು ಕಾಣ್ತೀರಿ. ಅಮಾವಾಸ್ಯೆ ಪೂಜೆಯನ್ನು ಮಾಡೋದು ಮಾತ್ರ ವೃಶ್ಚಿಕ ರಾಶಿಯವರು ಮರಿಬೇಡಿ. ಇನ್ನು